ಸರ್ ಏನಾದರೂ ಒಂದು ಕಾರಣ ಅದು ಹೆಂಗೈತ್ರಿ, ನಮ್ಮ ಒಂದು ಜಾರಕಿಹೊಳಿ ಕುಟುಂಬದ ನಮ್ಮ ಏನ್ ಹಿರಿಯರ ಅದರ ಅಜ್ಜ ಹಿಡ್ಕೊಂಡು ನಮ್ಮ ಏನ್ ತಂದೆ ತಾಯಂದಿರ ಅದಾರ ಎಲ್ಲಾರ್ಗು ಒಂದ್ ಏನ್ ನಮ್ಗ ಸಂಸ್ಕಾರ ಕೊಟ್ಟಿದಾರ, ಸರ್ವ ಧರ್ಮ ಸರ್ವ ಜಾತಿಗಳ ಒಂದ್ ಸಮ್ಮೇಳನವಾಗಿ ಇರ್ಬೇಕನ್ನುವಂತ ಒಂದು ಅವ್ರು ನಮ್ಗೆ ಸಂಸ್ಕಾರ ಕೊಟ್ಟಿದ್ದಾರ. ಅದೇ ರೀತಿ ಮೇಲೆ ಯಾವುದೇ ಒಂದು ಪ್ರತಿಭಟನೆ ಆಗಿರ್ಬೋದು, ಯಾವುದೇ ಸಮಾಜವಾಗಿರ್ಬೋದು, ಯಾವುದೇ ಧರ್ಮವಾಗಿರ್ಬೋದು, ನ್ಯಾಯಯುತವಾಗಿ ಆದ ಒಂದು ಪ್ರತಿಭಟನೆ ಇದ್ರೆ ನಾವು ಯಾವತ್ತಿಗೂ ಕೂಡ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಅವ್ರಿಗೆ ಸದೈವ ಒಂದು ಆ ಪ್ರತಿಭಟನೆ ಆಗಿರ್ಬೋದು, ಅವರ ಒಂದು ಏನ್ ಸಂಘರ್ಷ ಇದೆ ಅದಕ್ಕೆ ನಾವು ಪ್ರತಿ ಒಂದು ಯಾವುದೇ ಹಂತದಲ್ಲಿ ಇದ್ರು ಕೂಡ ಅವ್ರಿಗೊಂದು ನಾವು ಬೆಂಬಲ ಕೊಡ್ತೇವೆ ಅಂತ ಈ ಒಂದು ಸಂದರ್ಭ ಹೇಳ್ತಾರೆ. ಸರ್, ಯಾವ ಧರ್ಮಕ್ಕೂ ಒಂದು ಅನ್ಯಾಯ ಹೋದ್ರೆ ಹೌದು, ನಾವು ಯಾವುದೇ ಧರ್ಮವಾಗಿರ್ಬೋದು ಅಲ್ಲಿ ಏನಾದ್ರೂ ಆ ಧರ್ಮಕ್ಕೆ ಆಗಿರ್ಬೋದು ಅನ್ಯಾಯವಾಯ್ತು ಏನಾದ್ರೂ ಕೂಡ ಪ್ರಥಮದಲ್ಲಿ ಅಲ್ಲಿ ನಿಲ್ಲೋದು ನಮ್ಮ ಜಾರಕಿಹೊಳಿ ಕುಟುಂಬ ಅಂತ ಹೇಳ್ಬೋದು. ಸರ್, ಇವಾಗ ಇದು ಪ್ರತಿಯೊಂದು ಗೌರ್ಮೆಂಟ್ ಇದು ಸರ್ಕಾರ ಇದೆ ಧಾರ್ಮಿಕ ಸ್ಥಳಗಳನ್ನ ಪ್ರವಾಸಿ ಮಂದಿರಾಗಿ ಏನೋ ಒಂದು ಟ್ಯಾಕ್ಸ್ ಬರ್ಲಿಕ್ಕೆ ಒಂದು ಉದ್ದೇಶ ಎಲ್ಲ ಕಡೆ ಮಾಡ್ತಿದ್ದಾರೆ ಸರ್. ಈಗಿರುವಾಗ ವಿರೋಧ ಯಾಕೆ ಅಂದ್ರೆ ಹೆಂಗೈತ್ರಿ, ಈಗ ನೀವು ಹೇಳೋದು ಒಂಥರ ಯಾಕೆ ನಾವು ಅಭಿವೃದ್ಧಿ ಪರ ವಿಚಾರ ಮಾಡಿದ್ರೆ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ಬೋದು ಅದು ಒಂದು ರೀತಿಯಲ್ಲಿ ಸರಿನೂ ಅನ್ಬೋದು. ಆದ್ರೆ ಹೆಂಗೈತ್ರಿ, ಧರ್ಮ ಏನು ತೀರ್ಥ ಸ್ಥಳಗಳು ಅದಾವ್ರಿ, ಅದನ್ನ ನೀವು ಟೂರಿಸ್ಟ್ ಅಂತ ಡಿಕ್ಲೇರ್ ಮಾಡ್ರೆ ಅಲ್ಲಿ ಹೋಟೆಲ್ಸ್ ಆಗಿರ್ಬೋದು, ಅಂದ್ರೆ ನಮ್ ಈಗ ಹೆಂಗ್ರಿ ನಮ್ ಜೈನ ಸಂಪ್ರದಾಯ ಒಳಗ ನಾನ್ ವೆಜ್ ಆಗಿರ್ಬೋದು ಮತ್ತು ಇನ್ನ ನಾವು ಸೆರೆಯ ಒಂದು ಏನ್ ಕನ್ಸಪ್ಷನ್ ಮಾಡ್ತಾರೆ ಅದು ಮಾಡಬಾರ್ದು. ಒಂದು ತೀರ್ಥ ಸ್ಥಳ ಇದ್ದಿದ್ರೆ ನೀವು ಟೂರಿಸ್ಟ್ ಮಾಡ್ರೆ ಮತ್ತೆ ಅಲ್ಲಿ ಮನೋರಂಜನೆಗೋಸ್ಕರ ಬಂದಾರ ಅದನ್ನೆಲ್ಲ ಮಾಡೋದು. ಸೊ ಹಂಗ್ ಮಾಡೋದ್ರಿಂದ ಏನಾಗ್ತಿದ್ರಿ, ಅಲ್ಲಿ ಒಂದು ಧಾರ್ಮಿಕ ಏನು ಒಂದು ಭಾವನೆ ಇರ್ತದೆ ಅದಕ್ಕೆ ಕಟ್ ಅಂತ ಒಂದು ಕೆಲಸ ಆಗ್ತೀವಿ. ಅದಕ್ಕೆ ಹಂಗ್ ಮಾಡೋಕಿನ್ನ ಮುಂಚೆ ಒಂದ್ ಏನ್ ಆ ಸಮಾಜದ ಈಗ ಯಾವ ಸಮಾಜಕ್ಕೆ ಸಂಬಂಧಪಟ್ಟಿದ್ದ ತೀರ್ಥ ಸ್ಥಳವಿದೆ ಅವು ಗುರುಗಳಾಗಿರ್ಬೋದು ಅಲ್ಲಿ ಒಂದು ಮಹಾರಾಜರಾಗಿರ್ಬೋದು ಅವ್ರ ಜೊತೆ ಚರ್ಚೆ ಮಾಡಿ ಇಂತ ಒಂದು ನಿರ್ಣಯ ತಗೊಂಡ್ರೆ ಒಳ್ಳೆಯದು ನಮ್ಮ ಅಭಿಪ್ರಾಯ. ಅವರ ಪ್ರತಿಭಟನೆ ಯಾವಾಗಿಂತನ ನಡೀತದ್ರು ಅವಾಗಿಂತನ ನಾವು ಅವ್ರ ಜೊತೆ ಇರ್ತೇವೆ ಅಂತ ನಾವು ಹೇಳ್ತೇವೆ.